ಉಳಿಸ್ಕೊಂಡು ಹೋಗುವಂಗೆ ಆಗ್ತದ ಅನ್ನೋಂಥ ಭಾವ ಬರೋದು. ಯಾಕಂದ್ರೆ ಮೂಲತಃ ಉದ್ಧವ್ ಠಾಕ್ರೆ ಆಗಿರ್ಬೋದು, ಸಿಂಧಿ ಅವರಾಗಿರ್ಬೋದು, ಇವರೆಲ್ಲರೂ ಠಾಕ್ರೆ ಅವರ ಒಂದು ಇದರಲ್ಲಿ ಏನು ಆವರಣದಲ್ಲಿ ಆತ್ಮೀಯ ಸಂಬಂಧದಲ್ಲಿ ಬೆಳೆದಂಥವ್ರು. ಸಿಡಿದು ಅವ್ರು ಸಿಡ್ ಹೋಗ್ಬೋದಲ್ಲ ಬದಿಗೆ, ಆಗ ಮತ್ತೆ ಬಿ ಜೆ ಪಿ ಏಕಾಂಗಿ ಆಗ್ಬೋದಾ ಅನ್ನುವಂಥದ್ದು ಒಂದು ಭಯ ಅದ. ಹೀಗಾಗಿ ಈ ಒಂದು ಕದನಕ್ಕೆ ವಿರಾಮ ಮಾಡೋ ಸಲುವಾಗಿ ಇವತ್ತು ಮೋದಿ ಮತ್ತು ಶಾ ಅವರು ಜಂಟಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಾಯುತಿ ನಾಯಕರೆಲ್ಲ ಕೂಡ್ಕೊಂಡು ಡಿಸ್ಕಷನ್ ಮಾಡಿ ಅವ್ರು ಭೇಟಿಯಾಗಿ ಯಾರನ್ನು ಸಿ ಎಮ್ ಮಾಡಬೇಕು, ಸಿ ಎಮ್ ಯಾರನ್ನು ಮಾಡಿದರೆ ಹೆಚ್ಚು ಯೋಗ್ಯ ಅನ್ನೋ ಒಂದು ನಿರ್ಣಯಕ್ಕೆ ಆ ಒಂದು ವಿಷಯವನ್ನು ಈ ಮೋದಿ ಮತ್ತು ಶಾ ಅವ್ರಿಗೆ ವಹಿಸಿದ್ದಾರೆ. ಬಟ್ ಇಲ್ಲೊಂದು ಒಂದು ಪೇಜ್ ಏನದಪ್ಪ ಅಂತಂದ್ರೆ ಪೂರ್ತಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರ ಫಡ್ನವೀಸರಿಂದ ನಿಂತು ಬಿಟ್ಟದೆ. ಇವತ್ತು ಆರ್ ಎಸ್ ಎಸ್ಸನ್ನು ಮೀರಿ ಇವತ್ತು ಮೋದಿ ಶಾ ಅವರು ಸಿಂಧಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ಬೋದಾ ಅನ್ನೋದು ಒಂದು ಸಮಸ್ಯೆ ಅದೆಲ್ಲ. ಯಾಕಂದರೆ ಈಗಾಗಲೇ ಆರ್ ಎಸ್ ಎಸ್ದೆಲ್ಲ ಒಂದು ಮಾತು ಅದ ಏನಪ್ಪ ಅಂತಂದ್ರೆ ನಾವು ಭಾಳ ನಮ್ಮ ಮಿತಿ ಮೀರಿ ನಾವು ಮೋದಿ ಅವ್ರನ್ನ ಬೆಳೆಸಿದೀವಿ ಏನು ಅಂತಾರೆ. ಯಾಕಂದರೆ ಇದೇ ರೀತಿ ಅವ್ರು ಸೈಲ್ ಬಿಟ್ಕೋದು ಹೋಗಿಬಿಟ್ರೆ ಬೆಳಗೋದು ಹೋಗಿಬಿಟ್ರೆ ಆಮೇಲೆ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅನ್ನುವಂಥ ಭಯನೂ ಆರ್ ಎಸ್ ಎಸ್ದಲ್ಲ. ಹೀಗಾಗಿ ಮೋದಿ ಶಾ ಅವರು ಸಪೋಸ್ ಏನಾದರೂ ಸಿಂಧಿ ಅವ್ರ ಹೆಸರನ್ನು ಏನು ಮಾಡಿದ್ರಪ್ಪ ತಿಳಿಸಿದ್ರು ಹಾಗೆ ಮಾಡಿದ್ರಪ್ಪ ಅಂತಂದ್ರೆ ಆಗ ಮಾಡ್ಬೋದಾ ಆರ್ ಎಸ್ ಎಸ್ ಅಂತ ಒಂದು ಆರ್ ಎಸ್ ಎಸ್ ಈ ಸಲ ಮೋದಿಯವ್ರ ಮಾತಿಗೆ ಏನಪ್ಪ ಬಗ್ತದನ ಅನ್ನುವಂಥ ಮತ್ತೊಂದು ಮಾತು. ಮತ್ತು ಫಡ್ನವೀಸ್ ಸೇರ್ಸೋದು ನಾವು ಇವತ್ತು ಸಿ ಎಮ್ ಆಗಲೇಬೇಕು ಅನ್ನೋ ಅವ್ರು ಒಳ್ಳೆಯದು. ಯಾಕಂದರೆ ಅವರು ಕಟ್ಟಿದ್ದಾರೆ, ಬೆಳೆಸಿದ್ದಾರೆ, ಸಾಕಷ್ಟು ಓಡಾಟ ಮಾಡಿದ್ದಾರೆ, ಸಿಂಧಿ ಅವರು ಮಾಡಿದ್ದಾರೆ, ಅಜಿತ್ ಪವಾರ್ ಅವರು ಮಾಡಿದ್ದಾರೆ. ಆದರೆ ಹೆಚ್ಚಿನ ಸೀಟು ಯಾರೂ ಪಾ ಇಲ್ಲೇ ಸರ್ಕಾರ ರಚಿಸೋಲ್ಲ ಅಂದಾಗ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೂ ಅವ್ರನ್ನ ಬಿಟ್ಟುಕೊಡು ಮನಸ್ಸಿಲ್ಲ, ಫಡ್ನವೀಸನ್ನ ಮಾಡಬೇಕು ಅನ್ನುವಂಥ ವಿಚಾರದ. ಹೀಗಾಗಿ ಒಂದು ಇರ್ತಿಕ್ಕಾಟ ಆಗ್ಬೋದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಡುಕ ಒಂದೇಳಿ ಸಿಂಧಿ ಅವ್ರು ಸಪೋರ್ಟ್ ಮಾಡಿದ್ರೆ, ಇಲ್ಲ ಫಡ್ನವೀಸನ್ನು ಮಾಡಿದ್ರೆ ಮುಗಿದೋಗ್ಬಿಟ್ಟಿದ್ ಪ್ರಶ್ನೆ ಇಲ್ಲ, ಫಡ್ನವೀಸನ್ನು ಮಾಡಿ ಮಾಡ್ತಾರೆ ಅಂತ ಭಾಳಷ್ಟು ಚಲ ಅಂತ ಇದ್ದಾರೆ. ಯಾಕಂದರೆ ಬಿ ಜೆ ಪಿ ಆದ ಸಹಿತ ಈಗಾಗಲೇ ಒಂದು ರೀತಿಯಿಂದ ಮೋದಿ ಶಾ ಅವರು ಒಂದು ರೀತಿಯಿಂದ ಇಲ್ಲಿ ಬೆಂಡ್ ಆಗಿದ್ದಾರೆ, ಬಗ್ಗಿದ್ದಾರೆ ಅಂತ. ಇವತ್ತು ಕೇವಲ ಮೋದಿ ಶಾ ಅವರಿಂದ ಇಲ್ಲೇ ಮಹಾರಾಷ್ಟ್ರದಲ್ಲೇ ಕೆಲಸ ಆಗಿಲ್ಲ, ಅವ್ರ ಮುಖದಿಂದ ಆಯ್ಕೆ ಆಗಿಲ್ಲ. ಸಿಂಧಿ ಅವ್ರ ಪಾತ್ರ ಭಾಳ ದೊಡ್ಡದ. ಮತ್ತು ಅದರಲ್ಲೂ ನಮ್ಮ ಭೇಟಿ ಏನು ಆತ್ಮೀಯ ಭಯನ ಭೇಟಿ ಅಂತೇಳಿ ಒಂದು ತಿಂಗಳಿಗೆ 1500 2000 ರೂಪಾಯಿ ಕೊಡುವಂಥದ್ದು ಅದು ಮತ್ತೆ ಅದು ಕೆಲಸಗಳನ್ನ ಮಾಡಿ ಒಂದು ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ ಸಿಂಧಿ ಅವರು. ಮತ್ತು ಮರಾಠಿ ಮನುಷ್ಯಪ್ಪ ಅನ್ನುವಂಥ ಒಂದು ಮಾತುಗಳು ಮರಾಠಿ ಮಾಣಸು ಅಂತೇಳಿ ಮತ್ತು ನಿಜವಾದ